ಸಚಿವ ಮಧು ಬಂಗಾರಪ್ಪ ಅವರು ತಮ್ಮ ವಿರುದ್ಧ ಬಳಸುತ್ತಿರುವ ಪದಗಳು ಅತ್ಯಂತ ಅಸಹ್ಯ ಹಾಗೂ ವಿಷಾದದಿಂದ ಕೂಡಿದೆ ಎಂದು ಬಿಜೆಪಿ ಅಭ್ಯರ್ಥಿ ಬಿವೈ ರಾಘವೇಂದ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಶಿಕ್ಷಣ ಸಚಿವರಾದಂತಹ ಸಚಿವ ಮಧು ಬಂಗಾರಪ್ಪನವರು ಶಿಕಾರಿಪುರದಲ್ಲಿ ಮಾತನಾಡಿದಾಗ ನಮ್ಮ ಬಿಜೆಪಿ ಕಾರ್ಯಕರ್ತರನ್ನು ಚೇಲಾಗಳೆಂದು ಹೇಳುವುದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಬಿಜೆಪಿ ಕಾರ್ಯಕರ್ತರನ್ನು ಮಧು ಬಂಗಾರಪ್ಪನವರು ಚೇಲಾ ಕಾರ್ಯಕರ್ತರು ಎಂದು ಕರೆದಿರುವುದು ಖಂಡನೀಯ. ಎಲ್ಲಾ ಪಕ್ಷಗಳ ಕಾರ್ಯಕರ್ತರಿಗೆ ಅವರದ್ದೇ ಆದ ಗೌರವವಿದೆ. ನಾನು ಹೇಳುವುದಾದ್ರೆ ಇದೇ ಚೇಳಾಗಳು ಅಂದ್ರೆ ಇದೇ ಕಾರ್ಯಕರ್ತರು ತಾನೇ ಒಂದು ಸಮಯದಲ್ಲಿ ನಿಮ್ಮ ತಂದೆಯನ್ನು ಲೋಕಸಭೆ ಚುನಾವಣೆಯಲ್ಲಿ ಗೆಲ್ಲಿಸಿದ್ದು, ಅದನ್ನು ಮರೆತು ಬಿಟ್ರಾ ಎಂದು ಪ್ರಶ್ನೆ ಮಾಡಿದ್ದಾರೆ. ಕಾಂಗ್ರೆಸ್ನ ಮುಖಂಡ ಶಿಕ್ಷಣ ಸಚಿವರಾದಂತಹ ಸನ್ಮಾನಿಸಿದ ಮಧು ಬಂಗಾರಪ್ಪನವರು ನಿನ್ನೆ ಶಿಕಾರಿಪುರದಲ್ಲಿ ಮಾತಾಡಬೇಕಾದಾಗ ನಮ್ಮ ಬಿಜೆಪಿ ಕಾರ್ಯಕರ್ತರನ್ನ ಚೇಳಾಗಳು ಅಂತ ಮಾತಾಡುವಂತ ಪ್ರಯತ್ನ ಮಾಡಿದ್ದಾರೆ. ನಮಗೆ ಆ ರೀತಿ ಅಂತ ಮಾತಾಡುವಂತ ಸಂಸ್ಕೃತಿ ನಮ್ಮ ಸಂಘಟನೆ ನಮ್ಗೆ ಯಾರು ಕೊಟ್ಟಿಲ್ಲ. ಆದ್ರೆ ಇದೇ ಚೇಳಾಗಳು ನೀವೇನು ಹೇಳ್ತಾ ಇದ್ರಿ ಪದ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ, ಇದೇ ಕಾರ್ಯಕರ್ತರು ತಾನು ನಿಮ್ಮ ತಂದೆನ ಒಂದ್ಸತಿ ಲೋಕಸಭಾ ಚುನಾವಣೆಯಲ್ಲಿ ಶಕ್ತಿಯಾಗಿ ನಿಂತ್ಕೊಂಡು ಕೆಲಸ ಮಾಡಿದ್ದು, ತಾವು ಕೂಡ ಬಿಜೆಪಿನ ಒಮ್ಮೆ ಸ್ಪರ್ಧೆ ಮಾಡಿದ್ರಲ್ಲ. ರಾಜಕೀಯ ಪಕ್ಷದಲ್ಲಿ ಅದು ಕಾಂಗ್ರೆಸ್ ಇರ್ಬೋದು, ಬಿಜೆಪಿ ಇರ್ಬೋದು, JDS ಇರ್ಬೋದು, ಕಾರ್ಯಕರ್ತರಿಗೆ ತಮ್ಮದೇ ಆದಂತಹ ಒಂದು ಗೌರವ ಇದೆ. ನಿಮ್ಮ ಪಕ್ಷದವರು ನನಗೆ ಫೋನ್ ಮಾಡ್ತಾ ಇದ್ದಾರೆ, ಒಮ್ಮೆ JDSಯಿಂದ ಶಾಸಕರಾದಂಥವ್ರು, ಅವತ್ತು ನಮ್ಮ ಕುಮಾರ ನಮ್ಮ ತಂದೆ, ದೇವೇಗೌಡರು ನಮ್ಮ ದೇವರು, ಒಮ್ಮೆ ಅವರೆಲ್ಲರ ಸಹಕಾರದಿಂದ ತಾವು ಚುನಾವಣೆ ಸ್ಪರ್ಧೆ ಮಾಡಿದ್ರು, ಲೋಕಸಭೆಗೂ ಕೂಡ ಸ್ಪರ್ಧೆ ಮಾಡಿದ್ರಿ ತಾವು. ಇವತ್ತು ಅವ್ರ ಬಗ್ಗೆನೂ ಕೂಡ ಹಗುರ ಮಾತಾಡುವಂಥ ಒಂದು ಪ್ರಯತ್ನ. ಹಾಗಾಗಿ ನೀವು ಬೆಳೆದು ಬಂದ ಪಕ್ಷದ ಕಾರ್ಯಕರ್ತರ ಮುಜುಗರ ಆಗ್ತಾ ಇದೆ.